इमर्जन्सी अशे तरेन आता काय करू शकता चेडवा धक्को तापला आहे आता काय करू शकणार काय गमतीत आम्ही participation in establishing the central law against this assault on doctors and paramedicals and hospitals. Sir, Indian Medical Association in National Association of more than 3 lakh modern medicine doctors as direct members across the country and another 5 lakh indirect members through these wings. We would like to congratulate you for taking up the important responsibility of the Prime Minister and for the Amit Shah, his Home Minister of the country. We would like to bring to your kind notice the issue of violence on doctors and healthcare establishments for your consideration appropriate action. Increasing incidences of violence against doctors and healthcare establishments are occurring in our country. In a recent incident in West Bengal, Dr. Kariba Mukherjee, a young violence, we condemn any form of violence, especially against medical profession. In our country, medical profession is stretching its capabilities to serve the society. ಇವತ್ತು ಭಾರತೀಯ ವೈದ್ಯಕೀಯ ಸಂಘ ರಾಷ್ಟ್ರೀಯ ಮಟ್ಟದಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ಯುವ ವೈದ್ಯ ಡಾಕ್ಟರ್ ಪರಿಭಾ ಅವರ ಮೇಲೆ ನಡೆದಂತಹ ಒಂದು ದೌರ್ಜನ್ಯವನ್ನು ಖಂಡಿಸಿ ರಾಷ್ಟ್ರವ್ಯಾಪಿ ಇವತ್ತು IMA ಬಂದ್ ಕರೆ ಕೊಟ್ಟಿದೆ. ಇದೇ ಕಾರಣದ ಮೇಲೆ ನಾವು ಅಂದರೆ ಭಾರತೀಯ ವೈದ್ಯಕೀಯ ಸಂಘ ಭಟ್ಕಳ ಶಾಖೆ ಮತ್ತು ನಮ್ಮ ಇತರ ವೈದ್ಯ ಮಿತ್ರರು
ಇಂದು ಈ ಬಂದ್ ಕರೆಗೆ ಹೋಗೊಟ್ಟು ನಮ್ಮ ಓ ಪಿ ಡಿಯನ್ನು ಇವತ್ತು 24 ಗಂಟೆಗಳ ಕಾಲ ಬಂದ್ ಮಾಡಿರುತ್ತೇವೆ. ಆದರೆ ತುರ್ತು ಚಿಕಿತ್ಸೆಯನ್ನು ಎಲ್ಲ ಆಸ್ಪತ್ರೆಗಳಲ್ಲೂ ನಾವು ನೀಡಲು ಬದ್ಧರಿದ್ದೇವೆ. ಯಾಕೆ ಈ ಹೋರಾಟ? ವೈದ್ಯರ ಮೇಲಿನ ದೌರ್ಜನ್ಯ ದಿನನಿತ್ಯದ ಘಟನೆ. ದೇಶದ ಯಾವುದೇ ಒಂದು ಭಾಗದಲ್ಲಿ ಪ್ರತಿದಿನ ಯಾವುದೇ ಒಬ್ಬ ಡಾಕ್ಟರ್ ಇರ್ಬೋದು ಅಥವಾ ನರ್ಸ್ ಇರ್ಬೋದು ಅಥವಾ ಆಸ್ಪತ್ರೆಯ ಒಂದು ಸಿಬ್ಬಂದಿಗಳಿರ್ಬೋದು ದೇಶದಲ್ಲಿ ಯಾವುದೋ ಒಂದು ಕಡೆಯಲ್ಲಿ ನೊಂದಿದ್ದಾರೆ, ಪೆಟ್ಟು ತಿಂತಾ ಇದ್ದಾರೆ. ತಮ್ಮದು ಅಲ್ಲದ ತಪ್ಪಿಗೆ ಅವರಿಗೆ ಪೇಷೆಂಟ್ಗಳು ಶಿಕ್ಷೆಯನ್ನು ಅವರ ಒಂದು ಇದರಲ್ಲಿ ಕೊಡ್ತಾರೆ. ಇದು ತಪ್ಪು. ಅವರಿಗೆ ಆಸ್ಪತ್ರೆಯ ಮೇಲೆ ಏನೇ ತಪ್ಪು ಕಲ್ಪನೆ ಇದೆ, ತಪ್ಪು ಒಂದು ಅಭಿಪ್ರಾಯ ಇದೆ, ಅದನ್ನು ಕೋರ್ಟ್ನಲ್ಲಿ ಹೋಗಲಿಕ್ಕೆ ಸರ್ಕಾರ ಅವರಿಗೆ ಅವಕಾಶ ನೀಡಿದೆ. ಆದರೆ ಅದನ್ನು ಬಿಟ್ಟು ಅವರು ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂಥದ್ದು ತಪ್ಪು. ಸೊ ನಾವು ಇವತ್ತು ಬಂದು ಹೋರಾಟ ಮಾಡೋದು ಯಾಕೆ ಅಂದರೆ, ಇದಕ್ಕೊಂದು ಕಾನೂನನ್ನು ಸೆಂಟ್ರಲ್ ಆ್ಯಕ್ಟ್ ಅಂದರೆ ನ್ಯಾಷನಲ್ ಒಂದು ಕಾನೂನನ್ನು ತರಬೇಕು. ಆ ಕಾನೂನಿನಲ್ಲಿ ಇಂತಹ ಒಂದು ಘಟನೆಗಳು ನಡೆಯದ ಹಾಗೆ, ದೌರ್ಜನ್ಯಕ್ಕೆ ಅವಕಾಶ ನೀಡದ ಹಾಗೆ ಅಟ್ಲೀಸ್ಟ್ 7 ವರ್ಷದ ಕಾಲ ಅವರಿಗೆ ಶಿಕ್ಷೆ ಆಗುವಂಥ ಒಂದು ಕಾನೂನನ್ನು ತರಬೇಕು ಅನ್ನುವ ಒಂದು ವಿಚಾರವನ್ನು ನಾವು ವ್ಯಕ್ತಪಡಿಸಿ ಅದೇ ಒಂದು ಪಾಯಿಂಟನ್ನು ನಾವು ಇಟ್ಕೊಂಡು ಮೆಮೊರಾಂಡಮನ್ನು ನಮ್ಮ ಗೌರವಾನ್ವಿತ ಎ ಸಿ ಅವರ ಮುಂದೆ ಇಟ್ಟಿದ್ದೇವೆ. ಇಂತಹ ಹೋರಾಟಗಳು ಆದಷ್ಟು ಇನ್ನೂ ಹೆಚ್ಚು ನಡೆಯುವಂಥ ಅವಕಾಶವನ್ನು ಸರ್ಕಾರ ಮಾಡಬಾರ್ದು. ಯಾಕಂದರೆ ಇದರಿಂದ ಆಗುವಂತಹ ಸಮಸ್ಯೆ ಜನರಿಗೂ ಆಗುತ್ತೆ, ಆದ್ದರಿಂದ ನಮಗೂ ಇದನ್ನು ಮಾಡಲಿಕ್ಕೆ ಮನಸ್ಸಿಲ್ಲ. ಆದರೆ ನಾವು ಮಾಡಬೇಕಾಗುವಂಥ ಒಂದು ಪರಿಸ್ಥಿತಿ ಇವತ್ತು ಎದುರಾಗಿದೆ. ಆದ್ದರಿಂದ ಸರ್ಕಾರದ ಕಡೆಯಿಂದ ನಮಗೆ ಒಂದು ಸರಿಯಾದ ಕಾನೂನನ್ನು ಅವರು ಮಾಡಿಕೊಟ್ಟು ನಮಗೆ ಜನರ ಸೇವೆಯನ್ನು ಇನ್ನೂ ಹೆಚ್ಚಾಗಿ ಇನ್ನೂ ಸಾರ್ಥಕವಾಗಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಮಾಡಲಿಕ್ಕೆ ಸರ್ಕಾರ ನಮಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದಕ್ಕಾಗಿ ನಾವು ಇವತ್ತೆಲ್ಲ ಹೋರಾಟವನ್ನು ಮಾಡುತ್ತಿದ್ದೇವೆ. ಧನ್ಯವಾದ.